ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಎಲ್ಲರೂ ಈ ತರ ರೆಡಿ ಆಗಿದ್ದೀವಿ ಎಲ್ಲ ಮಾಸ್ಕ್ ಹಾಕಿದ್ದೀವಿ ಒಂದು ಯೂನಿಫಾರ್ಮ್ ಹಾಕಿದ್ದೀವಿ ಅಂತ ನೀವು ಕೇಳಬಹುದು ಸೋ ಇವತ್ತು ನಾವು ಸಮ್ಮೇಮ ಟ್ರಸ್ ಕಡೆಯಿಂದ ಒಂದು ಫುಡ್ ಡೊನೇಷನ್ ಪ್ರೋಗ್ರಾಂಗೋಸ್ಕರ ಬಂದಿದ್ದೀವಿ ಅಂಡ್ ಯಾರಿಗೋಸ್ಕರ ಈ ಫುಡ್ ಡೊನೇಷನ್ ಅಂತ ನಾನು ತುಂಬಾ ಯೋಚನೆ ಮಾಡಿದೆ ಸೋ ನಾನು ಆಮೇಲೆ ಡಿಸೈಡ್ ಮಾಡಿದೆ ಇದು ಬೀದಿ ನಾಯಿಗಳಿಗೆ ಅಂತ ಸೋ ಅವಾಗ ಮೇಡಂ ಅವರು ಇದು ಬೀದಿ ನಾಯಿಗಳಲ್ಲ ನಮ್ಮ ಏರಿಯಾದ ಪ್ರೀತಿಯ ನಾಯಿಗಳು ಅಂತ ಹೇಳಿದ್ರು ಸೋ ಹಾಗಾದ್ರೆ ಇವತ್ತು ಏನೇನು ರೆಡಿ ಮಾಡಿದ್ದಾರೆ ಅಂತಂದ್ರೆ 8 ಕೆಜಿ ರೈಸ್ ರೆಡಿ ಮಾಡಿದ್ದಾರೆ ಅಂಡ್ 4-5 ಲೀಟರ್ ಮೊಸರು ಹಾಕಿದ್ದಾರೆ ಅಂಡ್ 60 ಮೊಟ್ಟೆಗಳನ್ನು ಯೂಸ್ ಮಾಡಿ ಒಂದು ಡಿಶ್ ಪ್ರಿಪೇರ್ ಮಾಡಿದ್ದಾರೆ ಸೋ ನೀವು ನೋಡಬಹುದು ಎಲ್ಲರಿಗೂ ಗ್ಲೌಸ್ ಕೊಟ್ಟಿದ್ದಾರೆ ಅಂಡ್ ಎಲ್ಲರಿಗೂ ಮಾಸ್ಕ್ ಹಾಕಿಸಿದ್ದಾರೆ ಅಂಡ್ ಎಲ್ಲರಿಗೂ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಸೋ ಹೆಡ್ ಕ್ಯಾಪ್ಸ್ ಕೊಟ್ಟಿದ್ದಾರೆ ಅಂಡ್ ಎಲ್ಲಾ ಕೋವಿಡ್ ರೂಲ್ಸ್ ಅನ್ನು ನೀವು ಫಾಲೋ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ ಸೋ ಹಾಗಾಗಿ ಇವತ್ತು ನಾವು ಯಾವ ಯಾವ ಏರಿಯಾ ಕವರ್ ಮಾಡ್ತೀವಿ ಅಂತ ನಾನು ಮೇಡಂ ಅವರ ಮಗ ಚಕ್ರವರ್ತಿ ಅವರನ್ನು ನಾನು ಕೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಕ್ರವರ್ತಿ ಅಂತ ಇವತ್ತು ಪಾತ್ರರೆಡ್ಡಿ ಪಾಳ್ಯದಿಂದ ಅಂಬೇಡ್ಕರ್ ಕಾಲೇಜು ಅದು ಅದರ ಮುಂದೆ ಹುಳ್ಳಾಳು ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ತನಕ ಕವರ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಇವತ್ತು ಸೋ ಈಗ ಇವತ್ತು ನಮ್ಮ ಜೊತೆ ಟೀಮ್ ಅಲ್ಲಿ ಇದ್ದಾರೆ ಚಕ್ರವರ್ತಿ ಅವರು ಆಮೇಲೆ ಸುಮಾ ಮೇಡಂ ಆಗಿರ್ಬೋದು ಆಮೇಲೆ ತಿಲಕ್ ಸರ್ ಆಮೇಲೆ ಅಭಯ್ ಆಗಿರ್ಬೋದು ಅಂಬರೀಶ್ ಅವರು ಸಚಿನ್ ಜೀವನ್ ಅವರು ಸೋ ಒಂದು ಒಳ್ಳೆ ಟೀಮ್ ಇದು ಸೋ ತುಂಬಾನೇ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿದ್ದಾರೆ ಇವತ್ತು ಅಂಡ್ ನೆಕ್ಸ್ಟ್ ಅಪ್ಡೇಟ್ಸ್ ನಾನು ನಿಮಗೆ ಆ ಫೀಲ್ಡ್ ಅಲ್ಲಿ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕನ್ನಡ ಬಾಳು ಕನ್ನಡ ನನದೆಂದು ನೆ ನಮ್ಮ ನಿದ್ದರೆ ಕದಿಯುತ್ತಿದ್ದರೆ ಸೈಸು ನಿನ್ನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೆ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹೆಗ್ಗೀರ ಎದುರಾರೋ ನಿನಗೆ ಮಣಿಪ ಮಣಿ ಬೇಲಿ ನೀನಾದೆ ನಮಗೆ ನಿನ್ನಲ್ಲ ಹೊರಗೆಂತೆ ನಾವು ಎಂದು ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು ಸಿಂಹಕ್ಕೆ ತಲೆ ಬಗ್ಗದು ಕಡನಕ್ಕೆ ಎದೆ ಚಕ್ಕದು ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋ ನೀ ನಮ್ಮ ನಿಂತಿರೆ ಕದಿಯುತ್ತಿದ್ದರೆ ಸಹಿಸು ನಿನ್ನಲ್ಲ ಹಿಂಸೆ ಬೇಕಾಗಿಲ್ಲ ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು ನಿನ್ನಿಂದ ಕೈ ಹಿಡಿಯ ತುತ್ತಾದೆವು ಕತ್ತಲು ಕವಿದಾಗಲೇ ನೀ ಸೂರ್ಯನಾಗಿ ಬಂದೆ ಮುಡುಗುವ ಜನದೋಣಿಗೆ ಹುತ್ತನ್ನು ಹುಡುಕಿ ತಂದೆ ಕಣ್ಣಿನ ನೀರೊರೆಸಿದೆ ಪಾಳಿಗೆ ನಗು ತರಿಸಿದೆ ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ ನಾಡು ಕರುನಾಡು ಎಲ್ಲಾನೇ
ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿದ್ದರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಎದುರಾರೋ ನಿನಗೆ ಮಣಿಪ ಮಣಿ ಬೇಲಿ ನೀನಾದೆ ನಮಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೋಗ್ರಾಮ್ನ 100% ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತು ಯಾವ್ಯಾವ ಏರಿಯಾ ಕವರ್ ಮಾಡಿದ್ದೀವಿ ಅಂತ ಇವತ್ತು ನಮ್ಮ ಜೊತೆ ವಿಘ್ನೇಶ್ ಅವರು ಇದ್ದಾರೆ. ಸೊ ಅವ್ರು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ವಿಘ್ನೇಶ್, ಯಾವ ಏರಿಯಾ ಕವರ್ ಮಾಡಿದ್ದೀವಿ? ಸೊ ಲೈಕ್ ನಾವು ಕೆಂಚನ್ಪುರ ಕ್ರಾಸು, ಉಳ್ಳಾಳು ಮತ್ತು ಅಮ್ಮಾಶ್ರಮ ರೋಡ್ ಎಲ್ಲ ಕವರ್ ಮಾಡಿದ್ದೀವಿ. ಭುವನೇಶ್ವರಿ ನಗರ. ಓಕೆ, ಸೊ ಇವತ್ತು ಅರೌಂಡ್ ಒಂದು 50+ ಅನ್ಬೋದಾ? 50. ಓಕೆ, ಒಂದು 50ಕ್ಕಿಂತ ಜಾಸ್ತಿ ನಾಯಿಗಳನ್ನ ಕವರ್ ಮಾಡಿದ್ದೀವಿ. ಆ್ಯಂಡ್ ಈ ಹುಡುಗರ ಹತ್ರ ಇದ್ದಿದ್ದ ಎನರ್ಜಿ ಲೆವೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಮಂಜು ಅವ್ರು ಇದ್ದಾರೆ ನಮ್ಮ ಜೊತೆ. ಸೊ ಮಂಜು ಅವರು ಸುಮಾರು ಒಂದು 1.5 ತಿಂಗಳಿಂದ ಇದೇ ಸರ್ವಿಸ್ ಅಲ್ಲಿ ಇದ್ದಾರೆ ಅವರು. ಆದ್ರೆ ಎಲ್ಲಾ ನಾಯಿಗಳಿಗೂ ಈಗ ಫಾರ್ ಎಕ್ಸಾಂಪಲ್ ಇವ್ ನೋಡೋದಾದ್ರೆ ನಮ್ಮ ಮನೆ ನಾಯಿಗಳನ್ನ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಚೆನ್ನಾಗಿ ನೋಡ್ಕೊಂತೀವಿ. ಅಂಡ್ ಬೀದಿ ನಾಯಿಗಳ ವಿಷಯಕ್ಕೆ ಬಂದಾಗ ಎಲ್ಲರೂ ತುಂಬಾ ಜನ ನೋಡಿರ್ತೀವಿ, ಹೊಡಿತಾರೆ ಅಂಡ್ ಕಲ್ಲಲ್ಲಿ ಕಳ್ಳಲ್ಲಿ ಹೊಡಿತಾರೆ. ಅಂಡ್ ಊಟನೂ ಸಹ ಹಾಕೋದಿಲ್ಲ. ಸೊ ಈ ರೆಸ್ಪಾನ್ಸಿಬಿಲಿಟಿನ ಇವರು ಆಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ಈ ಹುಡುಗರು ಕೆಲಸ ಮಾಡ್ತಿದ್ದಾರೆ. ಈ ಇಡೀ ಆರ್ಗನೈಸೇಷನ್ಗೆ ಆರ್ಗನೈಸೇಷನ್ ನ ಲೀಡ್ ಮಾಡ್ತಿರೋ ಸ್ವಾಮಿ ವಿವೇಕಾನಂದ ಯೂತ್ ಮಿಷನ್ ನ ಲೀಡರ್ ಅಂತಾನೆ ಹೇಳ್ಬೋದು, ಚಕ್ರವರ್ತಿ SS ಅವರು. ಸೊ ಹಾಗಾದ್ರೆ ಅವ್ರನ್ನೇ ಕೇಳೋಣ. ಚಕ್ರವರ್ತಿ ಇದೆ. ನನ್ನ ಹೆಸರು ಚಕ್ರವರ್ತಿ ಅಂತ. ಅಂಡ್ ಈ ಪ್ರೋಗ್ರಾಮ್ ನ ಲೈಕ್ ನೀವು 1.5 ತಿಂಗಳಿಂದ ಮಾಡ್ತಾ ಇದ್ದೀರಾ? ಹೌದು ಸರ್. ಓಕೆ, 1.5 ತಿಂಗಳಿಂದ ಮಾಡ್ತಾ ಇದ್ದಾರೆ. ಅಂಡ್ ಯಾವ್ಯಾವ ಏರಿಯಾ ಟಾರ್ಗೆಟ್ ಮಾಡಿದಿರಾ ಈ ಎಸ್ಪೆಷಲಿ ಬೀದಿ ನಾಯಿಗಳ ವಿಷಯಕ್ಕೆ ಬಂದಾಗ? ಸರ್, ನಾವು ಫಸ್ಟ್ ನಾಗರಬಾವಿ ಸ್ಟಾರ್ಟ್ ಮಾಡಿದ್ವಿ. ನಾಗರಬಾವಿಯಿಂದ ಅನ್ಪೂರ್ಣೇಶ್ವರ ಲೇಔಟ್, ಪಾಪರಡಿಪಾಳ್ಯ, ಡಿ ಗ್ರೂಪು, ಆಮೇಲೆ ನೆಕ್ಸ್ಟು ನಾವು ನಾಗರಬಾವಿ ಸೆಕೆಂಡ್ ಸ್ಟೇಜಿಂದ ಬಸವೇಶ್ವರ ನಗರ, ಆಮೇಲೆ ಕಮಲಾ ನಗರ, ಕಾಮಾಕ್ಷಿಪಾಳ್ಯ, ಸುಂಕುದ್ಕಟ್ಟೆ, ಆಮೇಲೆ ಸುಮ್ನಳ್ಳಿ ಬ್ರಿಡ್ಜು. ಇವತ್ತು ಒಂದು ದಿವಸ ನಾವು ಉಳ್ಳಾಳು, ಅಮ್ಮಾಶ್ರಮ, ಕೆಂಚನ್ಪುರ, ಮೂರ್ಲುಪಾಳ್ಯ, ಆಮೇಲೆ ಈ ಕಡೆ ಇತ್ಯಾದಿ ಕಡೆಗಳಲ್ಲಿ ನಾವು ಮಾಡಿದ್ದೀವಿ. ಸೊ 100% ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಏನು ಇವರ ತಾಯಿಯಾದ ಸುಮತಾ ಮೇಡಮ್ ಅವ್ರು ಹೇಳಿದ್ರು, ಲೈಕ್ ಯಾರು ಕೋವಿಡ್ ರೆಸ್ಟ್ರಿಕ್ಷನ್ಸ್ನ ಬ್ರೇಕ್ ಮಾಡಬಾರ್ದು, 100% ಫಾಲೋ ಮಾಡಬೇಕು ಅಂತ. ಸೊ ಅದೇ ನಿಟ್ಟಿನಲ್ಲಿ ನಾವು ಇದೆಲ್ಲದನ್ನು ಫಾಲೋ ಮಾಡಿದ್ದೀವಿ ಆ್ಯಂಡ್ 100% ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಆ್ಯಂಡ್ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು. ತುಂಬಾನೇ ಅಂದರೆ ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಲೈಕ್ ಬೀದಿ ನಾಯಿಗಳಂದ್ರೆ ಬೇರೆ ಅಲ್ಲ, ನಮ್ಮ ನಾಯಿಗಳ ಥರನೇ ಅವನು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರ ನೇತೃತ್ವ ವಹಿಸಿದಿರುವಂಥವ್ರು DS ಒಡೆಯರ್ ಸರ್ ಅವರು. ಸೊ ಅವ್ರಿಗೂ ನಮ್ಮ ಯುವ ನಿಯೋಗರ ತಂಡದಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಆಲ್ ದಿ ಬೆಸ್ಟ್ ಯಂಗ್ಸ್ಟರ್ಸ್, ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರಿ ಅಂಡ್ ಸಮಾಜಕ್ಕೆ ನೀವು ಒಂದು ಎಕ್ಸಾಂಪಲ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈಗ ನಮ್ಮ ಜೊತೆ ಸಮಯಮ ಟೀಮ್ ಮೆಂಬರ್ಸ್ ಇದ್ದಾರೆ. ಸೊ ಹಾಗಾದ್ರೆ ಅವ್ರ ಹೆಸರುಗಳನ್ನ ಅವ್ರ ಕೈಯಿಂದ ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ಮೊದಲನೇದಾಗಿ ನನ್ನ ಹೆಸರು ಚಕ್ರವರ್ತಿ ಅಂತ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಸ್ ಪೂಜಾರಿ. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ. ನಮಸ್ಕಾರ, ನನ್ನ ಹೆಸರು ಚಂದು ಅಂತ. ನಮಸ್ಕಾರ, ನನ್ನ ಹೆಸರು ತಿಲಕ್ ಅಂತ. ನಮಸ್ಕಾರ, ನನ್ನ ಹೆಸರು ಅಂಬರೀಶ್ ಅಂತ. ಕಿರಣ್.
ನಮಸ್ಕಾರ, ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ವಿಘ್ನೇಶ್ ಅಂತ. ನನ್ನ ಹೆಸರು ಅಭಯ್. ಅಂಡ್ ಇವತ್ತು ನಮ್ಮ ಜೊತೆ ಮಿಸ್ ಆಗಿರುವಂತವರು ಮಾನಸ್ ಅಂಡ್ ಮೋಹನ್ ಅಂತ. ಅಂಡ್ ಈ ವಿಡಿಯೋನ ಮಾಡ್ತಾ ಇರುವಂತವರು ಅಪ್ಪು ಅಂತ, ಸಮಯ ಟ್ರಸ್ಟ್ ಕಡೆಯಿಂದ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಓಂ ನಮಃ ಶಿವಾಯ. ಆತ್ಮೀಯ ಬಂಧುಗಳೇ, ಕಳೆದ ಒಂದು 20 ದಿವಸದಿಂದ ಈ ಲಾಕ್ಡೌನ್ ಸಮಯದಲ್ಲಿ ನಾವು ಹೇಗೆ ನಿರ್ಗತಿಕರಿಗೆ ಅಂದರೆ ನಿರಾಶ್ರಿತರಿಗೆ ಯಾರ್ಯಾರಿಗೆ ಒಂದು ಕೂಲಿ ಕಾರ್ಮಿಕರು ಅಂತಕ್ಕಂಥದ್ದು ಎಲ್ಲ ಇದಾರಲ್ಲ, ಭಿಕ್ಷುಕರು ಇರ್ಬೋದು, ಇವ್ರಿಗೆಲ್ಲ ನಮ್ಮ ಒಂದು ಸಂಯಮ ಟ್ರಸ್ಟ್, ಸ್ವಾಮಿ ವಿವೇಕಾನಂದ ಯೂತ್ ಮಿಷನ್, ಡಾಕ್ಟರ್ ಡಿ ಎಸ್ ಯುವಸೇನೆ, ಈ ಎಲ್ಲ ಯುವಕರು ಅವ್ರಿಗೆಲ್ಲ ಒಂದು ಮಧ್ಯಾಹ್ನದ ವೇಳೆ ಆಹಾರವನ್ನು ಒದಗಿಸೋದ್ರ ಜೊತೆಗೆ ಈ ಪ್ರಾಣಿಗಳನ್ನ ಕೂಡ ಸೇಫಾಗಿ ಕಾಪಾಡಬೇಕು ಅಂತಕ್ಕಂಥದ್ದು ಒಂದು ದೃಷ್ಟಿಯಿಂದ, ಪ್ರಾಣಿಗಳನ್ನ ನಾವು ಕಾಪಾಡಬೇಕು ಅನ್ನೋದೊಂದು ದೃಷ್ಟಿ ಇಟ್ಕೊಂಡು ಪ್ರಾಣಿಗಳಿಗೂ ಕೂಡ ಮಳೆ ಗಾಳಿ ಲೆಕ್ಕ ಇಲ್ಲದಲೆ ರಾತ್ರಿ ವೇಳೆ ಕೂಡ ಅವರಿಗೆ ತಗೊಂಡೋಗಿ ಆಹಾರವನ್ನು ತಯಾರು ಮಾಡಿಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಈ ಯುವಕ ತಂಡ ಒಂದು ಈ ನಾಗರಬಾವಿ ಸುತ್ತಮುತ್ತ, ಹಾಗೆ ಅಮ್ಮ ಆಶ್ರಮದ ಸುತ್ತಮುತ್ತ ಇದ್ದ ಪ್ರಾಣಿಗಳಿಗೆ, ಹಾಗೆಯೇ ಪಾಪರೆಡ್ಡಿ ಪಾಳ್ಯ, ಹಾಗೆ ಈ ಕಡೆ ನಮಗೆ ಸುಂಕದ ಕಟ್ಟೆ, ಎಲ್ಲೆಲ್ಲಿ ಪ್ರಾಣಿಗಳು ಒಂದು ಕಡೆ ಆಹಾರ ಸಿಗದಲೇ ಇರ್ತದೋ ಅವನ್ನ ಹುಡುಕೊಂಡು ಹೋಗಿ ಎಲ್ಲ ಒಂದು ಈ ಪ್ರಾಣಿಗಳಿಗೆ ಆಹಾರವನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೋ ಅನೇಕ ಯುವಕರು, ಬೇರೆ ಬೇರೆ ಯುವಕ ಸಂಘಗಳು ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾವೆ. ಯಾಕೆಂದರೆ ನಾವು ಇನ್ನೂ ಎಷ್ಟು ದಿವಸ ಈ ರೀತಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಮನುಷ್ಯನಿಗೆ ಆಹಾರ ಹುಡುಕೊಂಡು ಹೋಗ್ತಾನೆ, ಆದರೂ ಕೂಡ ಪ್ರಾಣಿಗಳಿಗೆ ಈಗ ಸರಿಯಾದ ಕ್ರಮಬದ್ಧವಾದ ಆಹಾರ ಸಿಗ್ದಲೇ ಇರೋದ್ರಿಂದ ಇದೆಲ್ಲ ಸೇವೆಯನ್ನು ಯುವಕರು ಮಾಡ್ತಾ ಇದ್ದಾರೆ. ಎಲ್ಲ ಯುವಕ ಮಿತ್ರರಿಗೆ, ನಮ್ಮ ಮಂಜಣ್ಣ ಇರ್ಬೋದು, ಕಿರಣ್ ಇರ್ಬೋದು, ನಮ್ಮ ಚಕ್ರವರ್ತಿ ಸ್ವಾಮಿ ವಿವೇಕಾನಂದ ಯೂತ್ ಮಿಷನ್ನ ಒಂದು ಅಧ್ಯಕ್ಷರು ಕೂಡ ಆದಂಥ ಚಕ್ರವರ್ತಿಯವರು ಈ ನೇತೃತ್ವ ವಹಿಸಿಕೊಂಡು ತುಂಬ ಒಳ್ಳೆಯ ಕೆಲಸ ಎಲ್ಲ ಯುವಕರನ್ನು ಸಂಘಟನೆ ಮಾಡಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಮ್ಗೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮಿಕ್ಕಿದ ಯುವಕರು ಕೂಡ ಇದನ್ನು ಜೊತೆ ಕೈಗೂಡಿಸಿ ಅವ್ರಿಗೆ ಆಹಾರ ತಯಾರು ಮಾಡಿಕೊಡೋದಲ್ದಲೇ ಹೋಗಿ ಕಷ್ಟಪಟ್ಟು ಪ್ರಾಣಿಗಳು ಕೂಡ ನಮ್ಮ ಹಾಗೆ ಅಂತಕ್ಕಂಥದ್ದು ಒಂದು ಮಾನವೀಯತೆ ಇಟ್ಕೊಂಡು ಅವ್ರಿಗೆ ಎಲ್ಲ ಪ್ರಾಣಿಗಳಿಗೆ ಮಾಡ್ತಾ ಇದ್ದಾರೆ. ಇವರ ಸೇವೆ ಅತ್ಯುನ್ನತವಾದಂಥ ಒಂದು ಸೇವೆ. ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ, ನಮ್ಮ ಯುವ ನಿಯೋಗ ಈ ಒಂದು ಸಂಘಟನೆ ನಮ್ಮ ಸಂಯಮ ಟ್ರಸ್ಟ್ಗೆ ಕೂಡ ಒಂದು ಅಫಿಲಿಯೇಷನ್ ಮಾಡಿಕೊಂಡು ಸಂಯೋಜನೆ ಮಾಡಿಕೊಂಡು ನಾವು ಕೂಡ ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಕಿರಣ್ ಅವರು ಅದು ಈ ಒಂದು ಸಂದರ್ಭದಲ್ಲಿ ಹಾಜರಾಗಿ ಅವರು ಕೂಡ ನಮ್ಮ ಎಲ್ಲ ಯುವಕರ ಜೊತೆ ಹೋಗಿ ಆ ಪ್ರಾಣಿಗಳಿಗೆ ಒಂದು ಸೇವೆಯನ್ನು ಮಾಡಿದ್ದಾರೆ. ಆ ಕಿರಣ್ ಅವ್ರಿಗೂ ಕೂಡ ಧನ್ಯವಾದಗಳು. ಆ ಯುವ ನಿಯೋಗ ತಂಡಕ್ಕೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಯುವ ನಿಯೋಗ ತಂಡದ ಇತರೆ ಸದಸ್ಯರು ಕೂಡ ಹೀಗೆ ಭಾಗವಹಿಸಲಿ, ಯಾಕೆಂದರೆ ಒಳ್ಳೆಯ ಕಾರ್ಯ ಮಾಡೋದಕ್ಕೆ ಯಾವಾಗಲೂ ಸಹಾಯ ಮಾಡ್ತಕ್ಕಂಥದ್ದು, ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಸಂಘಟನೆಗಳು ಯಾರೇ ಇದ್ದರೂ ಯಾರೇ ಕೂಡ ಬಂದು ಸಹಾಯ ಮಾಡಿ ಮಾನವರಿಗೆ ಹೇಗೆ ನಾವು ಸಹಾಯ ಮಾಡ್ತೀವೋ, ಒಂದೇ ರೀತಿ ಬರೀ ಆಹಾರ ಒದಗಿಸಿದ ಅಷ್ಟೇ ಅಲ್ಲ, ಬಟ್ಟೆಗಳನ್ನು ಕೊಡ್ಬೋದು, ಅವ್ರಿಗೆ ದವಸ ಧಾನ್ಯಗಳನ್ನು ಕೊಡ್ಬೋದು. ಈಗ ನಮ್ಮ ಚಕ್ರವರ್ತಿಯವರು ಅದೇ ಹೇಳ್ತಾ ಇದ್ರು, ಇಲ್ಲಿ ಕೂಲಿ ಕಾರ್ಮಿಕರು, ಕಟ್ಟಡ ಕಟ್ತಕ್ಕಂಥ ಕಾರ್ಮಿಕರು ಕೂಡ ಅವ್ರಿಗೂ ಕೂಡ ಹಸಿವಿನಿಂದ ಕಂಗಾಲಾಗಿ ಇದ್ದಾರೆ. ಎಷ್ಟೇ ಜನ ಕೊಟ್ಟರು ಒಂದು ದಿವಸ ಎರಡು ದಿವಸ ಆಗ್ಬೋದು, ಆದರೆ ಅದನ್ನು ಮನಗೊಂಡು ಅವರು ಕೂಡ ದವಸ ಧಾನ್ಯವನ್ನು ನಾಳೆ ಒಂದು ಕಾರ್ಯಕ್ರಮದಲ್ಲಿ ನಾವು ದವಸ ಧಾನ್ಯ ಹಂಚ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಚಕ್ರವರ್ತಿಯವರು ನಾಳಿನ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ಕೇಳ್ತೀನಿ. ನಾಳೆ ತುಂಬ ಮುಂಜಾನೆ ದಿನವು ಈ ಕಡೆ ಗುಡಿಸಲಿ, ಒಂದು ನಾಗರಭಾವಿ ಸರ್ಕಲಲ್ಲಿ ಗುಡಿಸಲುಗಳು ತುಂಬ ಇದ್ದಾವೆ. ಅಲ್ಲಿ ಹೋಗಿ ನಾವು ಅಕ್ಕಿ 5 ಕೆಜಿ ಅಕ್ಕಿ, ಬೇಳೆ, ಆಮೇಲೆ ಸಕ್ಕರೆ, ಆಮೇಲೆ ಶ್ಯಾಂಪೂ ಈ ಥರ ಇತ್ಯಾದಿಗಳನ್ನು, ಸೋಪು, ಅವೆಲ್ಲ ಒಂದು ಬ್ಯಾಗಲ್ಲಿ ಮಾಡ್ಕೊಂಡು ಅವ್ರಿಗೆ ತಳಿಸ್ಬೇಕಂತ ಇದ್ದೀವಿ. ಅದೇ ಥರ ಎಲ್ಲರೂ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಚಕ್ರವರ್ತಿ ಅವರಿಗೆ ತುಂಬ ಧನ್ಯವಾದಗಳು. ಹೀಗೆ ತಮ್ಮ ಸೇವೆಯನ್ನು ಮುಂದುವರಿಸಲಿ. ಹಾಗೆ ಎಲ್ಲ ಇದು ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಕೈ ಜೋಡಿಸಿ ಅವ್ರಿಗೆ ಸಹಾಯ ಮಾಡೋದ್ರಿಂದ ಏನೂ ತಪ್ಪಿರೋದಿಲ್ಲ. ಯಾಕೆಂದರೆ ಎಲ್ಲ ಒಂದು ಸಾರಿ ಸಂಕಷ್ಟ ಕಡಿಮೆ ಆದಾಗ ಅವರವರು ದುಡಿಮೆ ಅವ್ರು ಮಾಡ್ಕೊಳ್ತಾರೆ. ಹಾಗೆ ಇವತ್ತು ಕಿರಣ್ ಅವರು ಬಂದಿದ್ದಾರೆ ಯುವ ನಿಯೋಗದಿಂದ, ಅವರು ಎರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವೇನು ಈಗ ನಮ್ಮದು ಅವಶ್ಯಕತೆ ಇರೋರಿಗೆ ಮಾತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಎಲ್ಲೋ ಒಂದು ಕಡೆ ಸಂಯಮ ಟ್ರಸ್ಟ್ ಕೂಡ ಅದೇ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವಶ್ಯಕತೆ ಇರೋ ನಾಯಿಗಳಿಗಾಗಿರ್ಬೋದು, ಅವಶ್ಯಕತೆ ಇರೋ ಜನರಿಗೆ, ಎಲ್ಲದನ್ನು ಅವಶ್ಯಕತೆ ಇರೋರಿಗೆ ಮಾತ್ರ ಮಾಡ್ತಿರೋದ್ರಿಂದ ಸೊ ನಾವು ಕೈ ಜೋಡಿಸಿದ್ದೀವಿ ಇವತ್ತು. ಆ್ಯಂಡ್ ಒಡೆಯರ್ ಸರ್ ನೇತೃತ್ವದಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳು ಆಗ್ತಾಯಿದೆ ಅಂತ ನಮಗೆಲ್ಲರೂ ಗೊತ್ತೇ ಇದೆ. ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಇವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು. ಸೊ ಎಲ್ಲ ಯುವಕರಿಗೂ ಧನ್ಯವಾದಗಳು. ಹೀಗೆ ಎಲ್ಲ ಕೋವಿಡ್ ನಿಯಮಗಳು ಏನೇನಿದೆ, ಸೊ ನೋಡಿ ಅವರೆಲ್ಲರೂ ಈಗ ತಲೆಗೊಂದು ಗೌನ್ ಅಂತ ಹಾಕ್ಕೊಂಡು, ಒಂದು ಶಿಸ್ತುಬದ್ಧವಾಗಿ ಗ್ಲೌಸ್ ಹಾಕ್ಕೊಂಡು, ಹಾಗೆ ಮಾಸ್ಕ್ ಹಾಕ್ಕೊಂಡು ಎಲ್ಲರೂ ತಮ್ಮ ತಮ್ಮ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡದೆ ನೀವೆಲ್ಲರೂ ಇದೇ ರೀತಿ ಕಾರ್ಯವನ್ನು ಮಾಡಿ ಯಾರಿಗೂ ತೊಂದರೆ ಆಗದಂಗೆ ನಮ್ಮ ಕೆಲಸವನ್ನು ಮುಂದುವರ್ಸೋಣ. ಓಂ ನಮಃ ಶಿವಾಯ. ನಮಸ್ಕಾರ.